ಬೆಳಗ್ಗೆ ತಮ್ಮ ನಿತ್ಯದ ಜಿಮ್ಮನ್ನು ಮಾಡಿದ ನಂತರ ಸ್ವಲ್ಪ ಸುಸ್ತಾಗಿದೆ ಅನ್ನುವಂತ ಒಂದು ಕಂಪ್ಲೇಂಟ್ ಅನ್ನು ಮಾಡಿದರು ಅದಾದ ಮೇಲೆ ಅವರ ಫ್ಯಾಮಿಲಿ ಡಾಕ್ಟರ್ ಗೆ ತೋರಿಸಿ ಹಾರ್ಟ್ ಕಂಡೀಷನ್ ಬಹಳ ಕ್ರಿಟಿಕಲ್ ಇದೆ ಅಂತ ಅವರು ಈ ವಿಕ್ರಮ್ ಆಸ್ಪತ್ರೆ ರೆಫರ್ ಮಾಡಿದರು ಇಲ್ಲಿ ಬಂದ ಮೇಲೆ ರಿವೈವ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆದರೂ ಕೂಡ ಉಳಿಸ್ಕೊಳ್ಳಕ್ಕಾಗಲಿಲ್ಲ ಡಾಕ್ಟರ್ಗಳು ಸರ್ವ ಪ್ರಯತ್ನ ಮಾಡಿದ್ರು ಉಳಿಸ್ಕೊಳ್ಳಕ್ಕಾಗಲಿಲ್ಲ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿರುವಂಥ ಒಬ್ಬ ಮೇರು ನಟನನ್ನು ಕರ್ನಾಟಕ ಕಳ್ಕೊಂಡಿದೆ ಪುನೀತ್ ರಾಜ್ಕುಮಾರಲ್ಲಿ ಅವರ ಕುಟುಂಬದವರು ಎಲ್ಲರೂ ಕೂಡ ದುಃಖದಲ್ಲಿದ್ದಾರೆ ಇಡೀ ಕರ್ನಾಟಕ ಜನ ದುಃಖ ತಪ್ಪದಲ್ಲಿದ್ದಾರೆ ಯುವಕರ ಒಂದು ಕಣ್ಮಣಿಯಾಗಿದ್ದರು ಯೂತ್ ಐಕಾನ್ ಆಗಿದ್ದರು ಯುವಕರ ಕಣ್ಮಣಿಯಾಗಿದ್ದರು ಐಕಾನ್ ಆಗಿದ್ದರು ಅವರ ಸಣ್ಣ ವಯಸ್ಸಿನಲ್ಲಿ ಭಾಳ ದೊಡ್ಡ ಸಾಧನೆ ಆಗಿತ್ತು ವಿಪರ್ಯಾಸ ಏನು ಅಂದರೆ ನಿನ್ನೆ ಅವರು ಎಲ್ಲರ ಜೊತೆಗೂ ಶಿವರಾಜ್ ರಾಜ್ಕುಮಾರು ಎಸ್ ಜೊತೆಗೆ ಭಜರಂಗಿ ಬಿಡುಗಡೆ ಸಂದರ್ಭದಲ್ಲಿ ಭಾಗವಹಿಸಿದ್ರು ಡ್ಯಾನ್ಸ್ ಕೂಡ ಮಾಡಿದ್ರು ನನಗೆ ನಿನ್ನೆ ಫೋನ್ ಮಾಡಿ ಮಾತನಾಡಿ ಇವತ್ತು ಸಮಯ ನಿಗದಿಯಾಗಿತ್ತು ಅವ್ರು ಭೇಟಿಯಾಗೋದಕ್ಕೆ ನವಂಬರ್ 1ರಂದು ಅವರ ವೆಬ್ಸೈಟನ್ನು ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಸಮಯ ಅವ್ರಿಗೆ ಬರೋದಕ್ಕೆ ಹೇಳಿದ್ದೆ ಆದರೆ ವಿಧಿ ಅವ್ರನ್ನ ಬೇರೆ ಕಡೆ ಕಳ್ಕೊಂಡು ಹೋಗಿದೆ ನಾನು ಅವ್ರನ್ನ ಭೇಟಿಯಾಗಕ್ಕಾಗಲಿಲ್ಲ ಭಾಳ ದೊಡ್ಡ ಆಘಾತ ಆಗಿದೆ ಕಲಾರಂಗಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ ಮತ್ತು ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನ ಅಷ್ಟೇ ಅಲ್ಲ ಒಬ್ಬ ನಾಯಕತ್ವ ಇರುವಂಥ ವ್ಯಕ್ತಿಯನ್ನು ನಾವು ಇವತ್ತೆಲ್ಲರೂ ಸೇರಿ ಕಳ್ಕೊಂಡಿದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಂಸ್ಕಾರದಲ್ಲಿ ಅವರು ಬೆಳೆದಿದ್ದರು ಅವರ ನಡೆ ನುಡಿ ಭಾಳ ರಾಜ್ಕುಮಾರ್ ಥರನೇ ಅತ್ಯಂತ ವಿನಯಪೂರ್ವಕವಾಗಿರುವಂಥ ಅವ್ರದ್ದು ನಡೆ ನುಡಿ ಇತರರಿಗೆ ಮಾದರಿಯಾಗಿದೆ ನಾನು 2 ತಿಂಗಳಿಂದ ಅವ್ರು ಕರೆದಿರುವಂಥ ಸಭೆಗೆ ಹೋಗಿ ಆ ಎಜುಕೇಷನ್ ವೆಬನ್ನು ನಾನು ಇನಾಗ್ರೇಷನ್ ಮಾಡಿ ಅವ್ರ ಹತ್ರ ಸುಮಾರು 2 ತಾಸು ನಾನು ಕಳೆದಿದ್ದೆ ಅದಾದಮೇಲೂ ಭೇಟಿಯಾಗಿದ್ದರು ನನಗೆ ಮತ್ತು ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಭಾಳ ಹಳೆಯ ಸಂಬಂಧ ಇದೆ ಪರೋತ್ತಮ ರಾಜ್ಕುಮಾರ್ ಅವರು ಇವರು ಈ ನಮ್ಮ ಅಪ್ಪನ ಸಣ್ಣ ಮಗುವಾಗಿ ನಾನು ನೋಡಿದ್ದೆ ಸಣ್ಣ ಮಗುವಾಗಿ ನೋಡಿದವನು ಇಷ್ಟು ಎತ್ತರ ಬೆಳೆದಿದ್ದ ಇನ್ನೂ ಬಹಳ ಭವ್ಯ ಭವಿಷ್ಯ ಇತ್ತು ಅವನಿಗೆ ಆದರೆ ವಿಧಿ ತನ್ನ ಆಟವನ್ನು ಆಡಿದೆ ಭಾಳ ಕ್ರೂರಾಗಿದೆ ಭಾಳ ದುಃಖ ಆಗಿದೆ ತುಂಬಲಾರದ ನಷ್ಟ ಆಗಿದೆ ಅವ್ರ ಕುಟುಂಬ ಭಾಳಷ್ಟು ಜರ್ಜರಿತಾಗಿದೆ ನನ್ನ ಕಳಕಳಿ ವಿನಂತಿ ಇಷ್ಟೇ ಕರ್ನಾಟಕದ ಮಹಾಜನತೆಗೆ ಇಂಥ ಮೇಲ್ನಟ ನಮ್ಮನ್ನು ಬಿಟ್ಟು ಹೋದಾಗ ಸಹಜವಾಗಿ ದುಃಖ ಆಗ್ತದೆ ದುಃಖದಲ್ಲಿ ನಾವು ಎಲ್ಲಿ ಯಾವುದೇ ರೀತಿಯ ಎಮೋಷನಲ್ಗೆ ಒಳಗಾಗದೆ ಸಂಯಮನ್ನು ಕಳ್ಕೋಬೇಕು ಶಾಂತಿಯನ್ನು ಕಾಪಾಡ್ಕೋಬೇಕು ಅವರಿಗೆ ಗೌರವ ನಾವು ಶಾಂತಿಯಿಂದ ಅವ್ರನ್ನ ಬಿಳ್ಕೊಟ್ಟಾಗ ಮಾತ್ರ ಅವ್ರಿಗೆ ಗೌರವ ಆಗ್ತದೆ ಆದ್ದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ನಮ್ಮ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತದೆ ಕಂಠೀರವ ಸ್ಟೇಡಿಯಂನಲ್ಲಿ ಸಾರ್ವಜನಿಕರಿಗೆ ನಾವೆಲ್ಲ ವ್ಯವಸ್ಥೆಗಳನ್ನು ಸಾಯಂಕಾಲ ಇಂದ ಮಾಡ್ತೇವೆ ನಾಳೆ ಈ ದಿವಸ ಇರ್ತದೆ ಸಾರ್ವಜನಿಕರಿಗೆ ಲಭ್ಯ ಇರ್ತದೆ ಹೀಗಾಗಿ ಶಾಂತ ರೀತಿಯಿಂದ ಕಂಠೀರವ ಸ್ಟೇಡಿಯಂನಲ್ಲಿ ಅವರ ದರ್ಶನವನ್ನು ಮಾಡಬೇಕು ಶಾಂತ ರೀತಿಯಿಂದ ಅವ್ರು ಬಿಳ್ಕೊಡ್ಬೇಕು ಅದು ನಮ್ಮ ಸಂಸ್ಕೃತಿ ಆದ್ದರಿಂದ ಎಲ್ಲ ಅವರ ಅಭಿಮಾನಿ ಬಂಧುಗಳಿಗೆ ಕರ್ನಾಟಕದ ಎಲ್ಲ ಅಭಿಮಾನಿಗಳಿಗೆ ನಾನು ಕೈ ಮುಗಿದು ಹೇಳ್ತೀನಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಅವರ ದರ್ಶನವನ್ನು ಮಾಡಿ ಗೌರವಪೂರ್ವಕವಾಗಿ ಅವರಿಗೆ ಅಂತಿಮ ನಮನವನ್ನು ಹೇಳೋಣ ಸರ್ಕಾರ ಆ ಕುಟುಂಬದ ಜೊತೆಗಿದೆ ಸರ್ಕಾರದ ಮರ್ಯಾದೆಯಲ್ಲಿ ಗೌರವದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಮತ್ತು ಕುಟುಂಬದವರು ಯಾವ ರೀತಿ ಅವರ ಭಾವನೆಗಳಿದೆ ಅದರ ತಕ್ಕ ಹಾಗೆ ಅವರ ಅಂತಿಮ ಕ್ರಿಯೆಯ ಸ್ಥಳವೂ ಕೂಡ ಕುಟುಂಬವ್ರದ್ದು ಏನು ಹೇಳ್ತಾರೆ ಅದೇ ರೀತಿ ಮಾಡಲು ತೀರ್ಮಾನ ಆಗಿದೆ ಆದ್ದರಿಂದ ಮತ್ತೊಮ್ಮೆ ನಾನು ಎಲ್ಲರೂ ಶಾಂತಿಯಿಂದ ಅವ್ರನ್ನ ಬಿಳ್ಕೊಡೋಣ ಎಲ್ಲ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋಣ ಸ್ವಯಂ ನಿಯಂತ್ರಣ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಆ ಕುಟುಂಬದ ಸದಸ್ಯರಿಗೆ ಈ ದುಃಖವನ್ನು ಭರಿಸುವಂಥ ಎಲ್ಲ ಶಕ್ತಿ ಕೊಡಲಿ ಅಂತ ಭಗವಂತನನ್ನು ಪ್ರಾರ್ಥನೆ